ಮನುಷ್ಯನ ದಿನನಿತ್ಯದ ಚಟುವಟಿಕೆಗೆ ಪ್ರಮುಖವಾದ ಕ್ರೀಡೆ ಆರ್ಟಿಸ್ಟಿಕ್ ರೋಲರ್ ಸ್ಕೇಟಿಂಗ್ ಕೂಡ ಒಂದು ಎಂದು ರಾಷ್ಟ್ರೀಯ ಸ್ಪೀಡ್ ಚಾಂಪಿಯನ್ ಎ ಆಂಟನಿ ಜೇಮ್ಸ್ ಹೇಳಿದರು. ಅವರು ಬೆಂಗಳೂರಿನಲ್ಲಿ ನಡೆದ ಆರ್ಟಿಸ್ಟಿಕ್ ರೋಲರ್ ಸ್ಕೇಟಿಂಗ್ನ 39ನೇ ಕರ್ನಾಟಕ ರಾಜ್ಯ ಆಯ್ಕೆ ಟ್ರೇಲ್ಸ್ನ 2023ರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಇದು ಇಟಲಿಯಲ್ಲಿ ಹುಟ್ಟಿಕೊಂಡ ಸ್ಪರ್ಧಾತ್ಮಕ ಕ್ರೀಡೆಯಾಗಿದ್ದು ಫಿಗರ್ ಸ್ಕೇಟಿಂಗ್ ಅನ್ನು ಹೋಲುತ್ತೆ. ಆದರೆ ಸ್ಪರ್ಧಿಗಳು ಐಸ್ ಸ್ಕೇಟಿಂಗ್ಗಳ ಬದಲಾಗಿ ರೋಲರ್ ಸ್ಕೇಟ್ಗಳನ್ನು ಬಳಸ್ತಾರೆ. ಭಾರತದಲ್ಲಿ ಈ ಕ್ರೀಡೆಯನ್ನು ವಿಶೇಷವಾಗಿ ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ RSFI ನಿರ್ವಹಿಸುತ್ತೆ. ಕಲಾತ್ಮಕ ರೋಲರ್ ಸ್ಕೇಟಿಂಗ್ನಲ್ಲಿ ಹಲವಾರು ವಿಭಾಗಗಳಿವೆ. ಫ್ರೀಸ್ಟೈಲ್ ಫಿಗರ್ ಹುಡುಗ ಮತ್ತು ಹುಡುಗಿಯರು ಜೊತೆಗೂಡಿ ಆಡುವಂಥದ್ದು, ಜೋಡಿ ಸ್ಕೇಟಿಂಗ್, ನಿಖರತೆ, ಗ್ರೂಪ್ ಸ್ಕೇಟರ್ಗಳು, ಏಕ ವ್ಯಕ್ತಿ ನೃತ್ಯ, ಕ್ವಾಡ್ರೇಟ್, ನಾಲ್ಕು ಆಟಗಾರರು, ಶೋ ಗ್ರೂಪ್ಗಳಾಗಿವೆ ಎಂದು ತಿಳಿಸಿದರು. ರಾಷ್ಟ್ರೀಯ ಸ್ಕೇಟರ್ ರವೀಶ್ ರಾವ್ ಮಾತನಾಡಿ, ಬೆಂಗಳೂರಿನಲ್ಲಿ October 2021 ನಡೆದ ಪ್ಲೇಮೆನಿಯಾದಿಂದ ನಡೆಸಲ್ಪಡುವ KRSAಯ ಮಾರ್ಕ್ ಸ್ಕೇಟಿಂಗ್ ಕ್ಲಬ್ನಿಂದ ಇದನ್ನು ಪ್ರಾರಂಭಿಸಲಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ KRSA ಅಂದರೆ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಸಂಸ್ಥೆಯು ನಿರ್ವಹಿಸ್ತಾ ಇದೆ ಎಂದು ತಿಳಿಸಿದರು. KRSAನ ಪ್ರಧಾನ ಕಾರ್ಯದರ್ಶಿ ಶ್ರೀ ಇಂದುಧರ್ ಸೀತಾರಾಮ್ ಮಾತನಾಡಿ, ಕರ್ನಾಟಕದಲ್ಲಿ ಇಲ್ಲಿಯವರೆಗೆ 2022ರಲ್ಲಿ 4 ರಾಷ್ಟ್ರೀಯ ಕಂಚಿನ ಪದಕಗಳು ಮತ್ತು ರಾಜ್ಯ ಚಾಂಪಿಯನ್ಶಿಪ್ನಲ್ಲಿ ಹಲವಾರು ಚಿನ್ನದ, ಬೆಳ್ಳಿಯ ಮತ್ತು ಕಂಚಿನ ಪದಕಗಳನ್ನು ಒಳಗೊಂಡಂತೆ ಹಲವಾರು ಪದಕಗಳನ್ನು ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ರಾಷ್ಟ್ರೀಯ ಮಟ್ಟದ ಆರ್ಟಿಸ್ಟಿಕ್ ರೋಲರ್ ಸ್ಕೇಟಿಂಗ್ಗೆ ಆಯ್ಕೆಯಾದ ಕರ್ನಾಟಕ ರಾಜ್ಯ ಆರ್ಟಿಸ್ಟಿಕ್ ರೋಲರ್ ಸ್ಕೇಟಿಂಗ್ ಪದಕ ವಿಜೇತರಾಗಿ ಶ್ರೀವ್ಯ ಆರ್, ಅದ್ವಿಕ್ ದಾಶ್, ಶ್ಲೋಕ್ ಕುನಾಲ್ ಗೋಟ್ಗೆ, ಶಶಾಂಕ್ ವೆಂಕಟ, ಬೋಡಪಾಟಿ, ನಿತಿಕಾ ಎಎಲ್, ಜಗನ್ಮಯ್ ಎಡತ್ತಿಲ್, ಕಾಶಿಶ್ ಎಸ್ ಚೋರ್ಡಿಯಾ, ಮಾನ್ವಿ ಎಂರೆಡ್ಡಿ ಕೆ, ಆದಿತ್ಯ ವಿ, ದಿಯಾನ್ ಬಫ್ನ, ಬಂದ ಮೇಧಾ ವೆಂಕಟ, ಕಾರ್ತಿಕ್, ಗೌರವ್ ಎಂ, ಧ್ವನಿ ಜೈನ್, ಹಿರಾಲ್ ಮುಕೇಶ್ ಜೈನ್, ಸಾಯಿ ಸಹಸ್ರ ವೆಂಕಧಾರಿ, KS ಶಶಾಂಕ್ ಪ್ರಣವ್, ಬಿಹಾನ್ ಗುಪ್ತಾ, ವೇದಾರ್ಥ ಯುವರಾಜ್, ವಿಹಾನ್ ಎಂ ಕುಮಾರ್, ಸಮಯ ಶೆಟ್ಟಿ, ನಕ್ಷತ್ರ, ಸೈಯದ್ ಅಬ್ದುಲ್ ಆಯ್ಕೆಯಾಗಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಹಕಾರಿ ತರಬೇತಿ ಮಂಡಳಿಯ ಉಪನ್ಯಾಸಕ ತರಬೇತಿದಾರರು ಶ್ರೀಮತಿ ಎಸ್ ಸೌಮ್ಯ, ವರ್ಲ್ಡ್ ಆರ್ಟಿಸ್ಟಿಕ್ ರೋಲರ್ ಸ್ಕೇಟರ್ನ ಎಂ ಕರುಣಾಕರ, ಸ್ಪೀಡ್ ಸ್ಕೇಟರ್ ವಾಸುದೇವ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.